ವೆಲ್ಕಮ್ ಟು ಬಿಗ್ ಟಿವಿ ಕನ್ನಡ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಮಾಡೋ ವಿಡಿಯೋ ನಿಮಗೆ ಮೊದಲು ಬೇಕಾದಲ್ಲಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಿರುತೆರೆ ಇತಿಹಾಸದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಖಾಸಗಿ ವಾಹಿನಿಯ ಸರಿಗಮಪ ಲಿಟಲ್ ಚಾಂಪ್ಸ್ ಸೀಸನ್ 16 ನಿನ್ನೆಯಿಂದ ಆರಂಭವಾಗಿದೆ. ಕಳೆದ 15 ಸೀಸನ್ಗಳಿಂದ ಈ ಕಾರ್ಯಕ್ರಮದ ಮೂಲಕ ಹಲವಾರು ಮಂದಿ ಕಿರಿಯ ಗಾಯಕರು ತಮ್ಮ ಗಾನ ಸುದೆಯಿಂದ ರಾಜ್ಯದಲ್ಲಿ ಮನೆ ಮಾತಾಗಿದ್ದು, ಇದೀಗ ಆರಂಭವಾಗುತ್ತಿರುವ ಮತ್ತೊಂದು ಸೀಸನ್ನಿಂದ ಮತ್ತಷ್ಟು ಪ್ರತಿಭಾವಂತರು ತಮ್ಮ ಕಂಠದಿಂದ ಮೋಡಿ ಮಾಡಲಿದ್ದಾರೆ. ಹೌದು ಸ್ನೇಹಿತರೆ, ಮಹಾಗುರುಗಳಾಗಿ ನಮ್ಮ ನಾದಬ್ರಹ್ಮ ಹಂಸಲೇಖ ಅವರು ಮುಂದುವರಿಯಲಿದ್ದು, ತೀರ್ಪುಗಾರರಾಗಿ ರಾಜೇಶ್ ಕೃಷ್ಣನ್ ಹಾಗೂ ವಿಜಯ್ ಪ್ರಕಾಶ್ ಹಾಗೂ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಕಾರ್ಯನಿರ್ವಹಿಸಲಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಿರೂಪಕಿ ಅನುಶ್ರೀ ಅವರು ಕಾರ್ಯಕ್ರಮವನ್ನು ನಿರೂಪಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮೂರನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ಹುಡುಗಿ ಗದಗಿನ ನಮ್ಮೆಲ್ಲರ ಸಂಗೀತ, ಹೌದು, ತನ್ನ ಅದ್ಭುತ ಕಂಠದಿಂದ ಹಾಡಿ ಮೆಗಾ ಆಡಿಷನ್ನಲ್ಲಿ ಅರ್ಜುನ್ ಜನ್ಯ ಮತ್ತು ರಾಜೇಶ್ ಕೃಷ್ಣನ್ ಅವರ ಮನಸ್ಸು ಮುಟ್ಟಿದರು. ಆದರೆ ಮಹಾಗುರುಗಳಾದ ಹಂಸಲೇಖ ಅವರು ಸ್ವಲ್ಪ ತಡ ಮಾಡಿ ಕಣ್ಣು ಪಟ್ಟಿ ಬಿಚ್ಚಿ ನಂತರ ಬಜರ್ ಅನ್ನು ಒತ್ತಿದ್ದಾರೆ. ಆದರೆ ನೋವಿನ ಸಂಗತಿ ಏನೆಂದರೆ, ಈ ಸಂಗೀತಾಡಿಗೆ ದೃಷ್ಟಿಹೀನತೆ ಇದೆ ಸ್ನೇಹಿತರೆ. ಈ ವಿಚಾರವನ್ನು ಹಂಸಲೇಖ ಆಕೆಗೆ ಲೇಟಾಗಿ ಬಜರ್ ಒತ್ತಿದ್ದಕ್ಕೆ ಅವರ ಬಳಿ ಕ್ಷಮಾಪಣೆ ಕೂಡ ಕೇಳಿದರು. ಇನ್ನು ಈ ಸಂಗೀತಾಳಿಗೆ ಹನುಮಂತ ಅಂದರೆ ಪಂಚಪ್ರಾಣವಂತೆ, ಹನುಮಂತನ ಹಾಡು ಕೇಳಿಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದಾರಂತೆ. ಹಾಗೆ ಸಂಗೀತಾಳ ಹಾಡು ಕೇಳೋದಕ್ಕೆ ಹನುಮಂತ ಬಂದೇ ಬರ್ತಾನೆ ಅಂತ ಆಗಲೇ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸಂಗೀತ ಬೆಳೆದು ಬಂದ ಹಾದಿ ಕೇಳಿದರೆ ನಿಮ್ಮೆಲ್ರಿಗೂ ಕಣ್ಣಲ್ಲಿ ನೀರು ಬರೆದು ಖಂಡಿತ ಸ್ನೇಹಿತರೆ. ಆಕೆಯ ಜೊತೆ ಒಡ ಹುಟ್ಟಿದವರು 3 ಜನ ಹೆಣ್ಮಕ್ಳು. ಆದರೆ ದುರದೃಷ್ಟ ಅಂದರೆ ಆ 3ವರಿಗೂ ಕೂಡ ದೃಷ್ಟಿ ಇಲ್ಲ. ಸಂಗೀತ ಅವರ ತಾಯಿ ಗದಗಿನಲ್ಲಿ ಹೊಲದಲ್ಲಿ ಕೆಲಸ ಮಾಡಿದರೆ ತಂದೆ 3 ಜನ ಹೆಣ್ಣು ಮಕ್ಕಳಿಗೆ ದೃಷ್ಟಿ ಇಲ್ಲ ಎಂಬ ಕಾರಣಕ್ಕೆ ವಿಷವನ್ನು ಕುಡಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರಂತೆ ಸ್ನೇಹಿತರೆ. ಏನೇ ಆಗಲಿ, ಇಷ್ಟೆಲ್ಲ ನೋವನ್ನು ಅನುಭವಿಸುತ್ತಿರೋ ಸಂಗೀತ ಈ ಸೀಸನ್ 16 ಕಾರ್ಯಕ್ರಮದಲ್ಲಿ ಗೆದ್ದು ಬರಲಿ ಅಂತ ನಾವೆಲ್ಲರೂ ಹಾರೈಸೋಣ ಸ್ನೇಹಿತರೆ. ಹನುಮಂತನ ಜಾಗದಲ್ಲಿ ಸಂಗೀತಾಳು ಬಂದಿದ್ದಾಳೆ ಅಂತ ನಾವೆಲ್ಲರೂ ಖುಷಿ ಪಡಬೇಕು. ಈಕೆ ಈ ಕಾರ್ಯಕ್ರಮದಲ್ಲಿ ಗೆದ್ದು ಬರಲಿ ಅಂತ ನಾವೆಲ್ಲರೂ ಹಾರೈಸೋಣ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸ್ನೇಹಿತರೆ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.